ಪರಿಸರದ ಮೇಲೆ ಮಾನವನ ಪ್ರಭಾವ ಮ್ಯಾನ್ ಇನ್ಫ್ಲುಯೆನ್ಸ್ ಆನ್ ಎನ್ವಿರಾನ್ಮೆಂಟ್ ಹಿಂದಿನ ಭಾಗ ಒಂದರಲ್ಲಿ ಜೈವಿಕ ಅಂಶಗಳಾದ ಸಸ್ಯವರ್ಗ ಮತ್ತು ಪ್ರಾಣಿಗಳ ಜೀವನದ ಮೇಲೆ ಮಾನವನ ಪ್ರಭಾವವನ್ನು ನೋಡಲಾಗಿದೆ ಇದು ಭಾಗ ಎರಡು ಆಗಿದ್ದು ಇದರಲ್ಲಿ ವಾಯುಗುಣ ಕ್ಲೈಮೇಟ್ ಇದರ ಮೇಲೆ ಮಾನವನ ಪ್ರಭಾವವನ್ನು ನೋಡೋಣ ವಾಯುಗುಣದ ಮೇಲೆ ಮಾನವನ ಪ್ರಭಾವ ಮ್ಯಾನ್ ಇನ್ಫ್ಲುಯೆನ್ಸ್ ಆನ್ ಕ್ಲೈಮೇಟ್ ವಾಯುಗುಣವು ಸದಾ ಹರಿಯುವ ನೀರಿನಂತೆ ಚಲನಾತ್ಮಕ ಡೈನಾಮಿಕ್ ಗುಣವನ್ನು ಹೊಂದಿದ್ದು ಅದು ವರ್ಷದ ಎಲ್ಲ ಕಾಲಾವಧಿಯಲ್ಲಿ ನಿರಂತರವಾಗಿ ಬದಲಾವಣೆ ಹೊಂದುತ್ತದೆ ಈ ಬದಲಾವಣೆಯು ಅಲ್ಪಾವಧಿಯಲ್ಲಿಯಾಗಿರಬಹುದು ಅಥವಾ ಒಂದು ದಶಕದಿಂದ ಅನೇಕ ದಶಲಕ್ಷ ವರ್ಷಗಳವರೆಗೆ ಆಗಿರುತ್ತದೆ ಈ ರೀತಿ ಬದಲಾವಣೆಗೆ ಮುಖ್ಯವಾಗಿ ಜನಸಂಖ್ಯೆಯಲ್ಲಾದ ಹೆಚ್ಚಳ ಮತ್ತು ತಾಂತ್ರಿಕ ಅಭಿವೃದ್ಧಿ ಕಾರಣವಾಗಿರುತ್ತದೆ ಎಂದು ಹೇಳಬಹುದು ತಾಂತ್ರಿಕ ಅಭಿವೃದ್ಧಿಯಿಂದಾಗಿ ಅನೇಕ ಮಾನವನ ಕಾರ್ಯಚಟುವಟಿಕೆಗಳಿಂದ ವಾಯುಗುಣವನ್ನು ಬದಲಿಸುವ ಅಥವಾ ಪ್ರಭಾವ ಬೀರುತ್ತಿರುವಂಥ ಅನೇಕ ಹಸಿರು ಗಾಜಿನ ಮನೆಯ ಅನಿಲಗಳು ಹುಟ್ಟಿಕೊಂಡಿವೆ ಅವು ಇಂಗಾಲ ಡೈಆಕ್ಸೈಡ್ ಇಂಗಾಲದ ಮೊನಾಕ್ಸೈಡ್ ಮೀಥೇನ್ ನೈಟ್ರಸ್ ಆಕ್ಸೈಡ್ ಸಾರಜನಕದ ಆಕ್ಸೈಡ್ ಗಂಧಕದ ಆಕ್ಸೈಡ್ ಜಲಜನಕದ ಫೆರಾಕ್ಸೈಡ್ ಕ್ಲೋರೋಫ್ಲೋರೋಕಾರ್ಬನ್ಸ್ ಹೆಲೋನ್ಸ್ ಕ್ರಿಫ್ಟಾನ್ 85 ಮತ್ತು ಇನ್ನಿತರ ಅನಿಲಗಳು ವಾತಾವರಣವನ್ನು ಸೇರಿವೆ ಇಪಿಎ ಇನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಏಜೆನ್ಸಿ ಪರಿಸರ ರಕ್ಷಣೆ ಸಂಸ್ಥೆಯ ಪ್ರಕಾರ ಮಾನವನ ಚಟುವಟಿಕೆಗಳಿಂದ ವಿಶ್ವದಾದ್ಯಂತ ಹಸಿರುಮನೆ ಅನಿಲ ಹೊರಸೂಸುವಿಕೆಯು 1990 2005 26% ಹೆಚ್ಚಾಗಿದೆ ಇವುಗಳಲ್ಲದೆ ನೀರಾವಿ ಶಾಖ ಮಾಲಿನ್ಯ ಧೂಳಿಕಣಗಳ ಹೆಚ್ಚಳ ಅರಣ್ಯನಾಶ ಪ್ರಾಣಿಗಳನ್ನು ಮೇಯಿಸುವುದು ನೀರಾವರಿ ವಿಸ್ತರಣೆ ಮತ್ತು ಮಹಾಸಾಗರದಲ್ಲಿ ಸಿಹಿನೀರಿನ ಸೇರ್ಪಡೆ ಇನ್ನೂ ಮುಂತಾದ ಈ ಎಲ್ಲ ಕಾರಣಗಳಿಂದ ವಾಯುಗುಣದ ಮೇಲೆ ಮಾನವನ ಪ್ರಭಾವ ಹೆಚ್ಚಾಗಿದೆ ಅಲ್ಲದೆ ಈ ಎಲ್ಲ ಕಾರಣಗಳಿಂದ ಭೂಮಂಡಲದ ಉಷ್ಣಾಂಶ ಸರಾಸರಿಗಿಂತ ಸುಮಾರು 1.5°C ಹೆಚ್ಚಾಗಿರುವುದರಿಂದ ಅನೇಕ ಮಾರಕ ಸಮಸ್ಯೆಗಳು ಉಗಮವಾಗುತ್ತಿವೆ ಈ ತರನಾಗಿ ವಾಯುಗುಣದ ಮೇಲೆ ಮಾನವನ ಪ್ರಭಾವ ಯಾವ ಯಾವ ಅಂಶಗಳಿಂದಾಗಿದೆ ಎಂಬುದನ್ನು ನೋಡೋಣ ವಾಯುಮಂಡಲದ ವಾಯುಗುಣದ ಮೇಲೆ ಮಾನವನ ಪ್ರಭಾವಗಳು ಈ 12 ಅಂಶಗಳು ಅಂದರೆ ವಿಭಿನ್ನ ಕ್ಷೇತ್ರಗಳ ಅಭಿವೃದ್ಧಿ ಪರಿಸರ ವಿರೋಧಿ ಚಟುವಟಿಕೆಗಳು ಆಧುನಿಕ ವಸ್ತುಗಳ ಆವಿಷ್ಕಾರ ಮತ್ತು ಬಳಕೆ ಅರಣ್ಯನಾಶ ವಿದ್ಯುತ್ ಸ್ಥಾವರಗಳು ಸಾರಿಗೆ ಅಭಿವೃದ್ಧಿ ಆಧುನಿಕ ಕೃಷಿ ರಸಗೊಬ್ಬರಗಳು ತೈಲ ಕೊರೆಯುವಿಕೆ ನೈಸರ್ಗಿಕ ಅನಿಲ ಕೊರೆಯುವಿಕೆ ತ್ಯಾಜ್ಯ ಪದಾರ್ಥ ಮತ್ತು ಹೆಪ್ಪುಗಟ್ಟಿದ ನೆಲ ಪರ್ಮಾಫ್ರಾಸ್ಟ್ ಇನ್ನೂ ಮುಂತಾದ ಅಂಶಗಳು ಮಾನವನಿಂದ ವಾಯುಗುಣದ ಮೇಲೆ ಪ್ರಭಾವ ಬೀರಿವೆ ಇವುಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲು ಒಂದನೆಯದು ವಿಭಿನ್ನ ಕ್ಷೇತ್ರಗಳ ಅಭಿವೃದ್ಧಿ ಕೈಗಾರಿಕಾ ಕ್ರಾಂತಿ ತಾಂತ್ರಿಕ ಬೆಳವಣಿಗೆ ವ್ಯವಸಾಯದಲ್ಲಾಗಿರುವ ಹಸಿರು ಕ್ರಾಂತಿ ಸಾರಿಗೆ ಅಭಿವೃದ್ಧಿ ನಗರೀಕರಣ ಇನ್ನೂ ಮುಂತಾದ ಕ್ಷೇತ್ರಗಳಲ್ಲಿ ಆಗಿರುವ ತೀವ್ರ ಅಭಿವೃದ್ಧಿಯಿಂದಾಗಿ ಇಂದು ಮಾನವ ಭೂಮಿಯಲ್ಲಿ ಇಂಗಾಲದ ರೂಪದಲ್ಲಿ ಇರುವಂಥ ಕಲ್ಲಿದ್ದಲು ಪೆಟ್ರೋಲಿಯಂ ಮತ್ತು ನಿಸರ್ಗ ಅನಿಲವನ್ನು ಹೊರತೆಗೆದು ಅವುಗಳ ಶಕ್ತಿಯನ್ನು ಉಪಯೋಗಿಸಿಕೊಳ್ಳುತ್ತಿರುವುದರಿಂದ ವಿಷಕಾರಿ ಅನಿಲ ಟಾಕ್ಸಿಸ್ ಗ್ಯಾಸ್ಗಳಾದ ಇಂಗಾಲದ ಡೈಆಕ್ಸೈಡ್ ನೈಟ್ರಸ್ ಆಕ್ಸೈಡ್ ಉಷ್ಣಾಂಶ ನೀರಾವಿ ಮತ್ತು ಇನ್ನಿತರ ಅನಿಲಗಳು ವಾಯುಮಂಡಲವನ್ನು ಸೇರ್ಪಡೆಯಾಗುತ್ತಿವೆ ಇದರಿಂದ ವಾಯುಗುಣದ ಮೇಲೆ ಪ್ರಭಾವ ಬೀರುತ್ತದೆ ಎರಡನೆಯದು ಪರಿಸರ ವಿರೋಧಿ ಚಟುವಟಿಕೆಗಳು ಕೈಗಾರಿಕಾ ಕ್ರಾಂತಿ ಅರಣ್ಯನಾಶ ಪ್ರಾಣಿಗಳನ್ನು ಮೇಯಿಸುವುದು ನೀರಾವರಿ ವಿಸ್ತರಣೆ ಇನ್ನೂ ಮುಂತಾದ ಪರಿಸರ ವಿರೋಧಿ ಚಟುವಟಿಕೆಗಳಿಂದಾಗಿ ವಾತಾವರಣದಲ್ಲಿ ಇಂಗಾಲದ ಡೈಆಕ್ಸೈಡ್ನ ಪ್ರಮಾಣ ಹೆಚ್ಚಾಗುತ್ತಿದೆ ಸುಮಾರು 100 ಹಿಂದೆ ವಾಯುಮಂಡಲದಲ್ಲಿ ಇಂಗಾಲದ ಡೈಆಕ್ಸೈಡ್ನ ಪ್ರಮಾಣ ಕೇವಲ 25,000 PPBV ಆಗಿತ್ತು 1 ಬಿಲಿಯನ್ ವಾಯುವಿನ ಪ್ರಮಾಣದ ಒಂದು ಭಾಗವಾಗಿತ್ತು PPBV ಅಂದರೆ ಪಾರ್ಟ್ಸ್ ಪರ್ ಬಿಲಿಯನ್ ವ್ಯಾಲ್ಯೂ 1 ದಶಲಕ್ಷ ವಾಯುವಿನ ಪ್ರಮಾಣದ ಒಂದು ಭಾಗ
ಆದರೆ ಇಂದು ಆಧುನಿಕ ಮಾನವ ಪರಿಸರ ವಿರೋಧಿ ಚಟುವಟಿಕೆಗಳನ್ನು ಕೈಗೊಂಡಿದ್ದರಿಂದ ಇದು ಸುಮಾರು 350,000 ppbv-ದಷ್ಟಾಗಿದೆ. ಮುಂದಿನ 30 ವರ್ಷಗಳಲ್ಲಿ ಇದರ ಪ್ರಮಾಣ ಸುಮಾರು 4-5 ಲಕ್ಷ ಆಗುವ ಸಂಭವವಿದೆ. ಇಂಗಾಲ್ ಡೈಆಕ್ಸೈಡ್ ಒಂದು ಬಾರಿ ವಾಯುಮಂಡಲದಲ್ಲಿ ಸೇರ್ಪಡೆಯಾದರೆ ಸುಮಾರು 100 ವರ್ಷಗಳವರೆಗೆ ಜೀವದಾನ ಪಡೆಯುತ್ತದೆ, ಅಂದರೆ ಇರುತ್ತದೆ. ಇದರಿಂದ ಇಂದು ಭೂಮಂಡಲದ ಉಷ್ಣಾಂಶ ಸರಾಸರಿಗಿಂತ ಹೆಚ್ಚಾಗಿದೆ ಎಂದು ಹೇಳಬಹುದು. ಮುಂದಿನ 2050 ವೇಳೆಗೆ ವಾಯುಮಂಡಲದ ಉಷ್ಣಾಂಶ ಸರಾಸರಿಗಿಂತ 1.5 ಡಿಗ್ರಿ ಸೆಲ್ಸಿಯಸ್ನಿಂದ 2.0 ಡಿಗ್ರಿಯಷ್ಟು ಹೆಚ್ಚಾಗಬಹುದೆಂದು ಅಂದಾಜು ಮಾಡಲಾಗಿದೆ. ಮೂರನೆಯದು ಆಧುನಿಕ ವಸ್ತುಗಳ ಆವಿಷ್ಕಾರ ಮತ್ತು ಬಳಕೆ. 1928 ಪದಾರ್ಥಗಳನ್ನು ತಂಪು ಮಾಡಲು ಕಂಡುಹಿಡಿದ ಕ್ಲೋರೋಫ್ಲೋರೋಕಾರ್ಬನ್ಸ್ ಇಂದು ವಾಯುಮಂಡಲದಲ್ಲಿ ಸೇರ್ಪಡೆಯಾಗಿ ಉಷ್ಣಾಂಶ ಹೆಚ್ಚು ಮಾಡುತ್ತಿರುವ ಪ್ರಮುಖ ಅನಿಲಗಳಲ್ಲಿ ಒಂದಾಗಿದೆ. ಇದು ವಾಯುಮಂಡಲದಲ್ಲಿ ಸುಮಾರು 30-48 ಕಿಲೋಮೀಟರ್ ಎತ್ತರದಲ್ಲಿರುವ ಓಜೋನ್ ವಲಯದಲ್ಲಿ ಸಂಚರಿಸಿ ಓಜೋನ್ ಅಣುಗಳನ್ನು ನಾಶ ಮಾಡುತ್ತದೆ. ಹೀಗಾಗಿ ಇಂದು ಓಜೋನ್ ಪದರು ತೆಳಗಾಗಿರುವುದಲ್ಲದೆ ತುಂಡಾಗಿರುವುದರಿಂದ ಸೂರ್ಯನ ಅತಿ ನೇರಳೆ ಕಿರಣಗಳು ನೇರವಾಗಿ ಭೂಮಿಯನ್ನು ತಲುಪಿ ಉಷ್ಣಾಂಶ ಹೆಚ್ಚಿಸಿ ವಾಯುಗುಣದ ಮೇಲೆ ಪ್ರಭಾವ ಬೀರುವುದು. ಇದರಿಂದ ಭೂಮಂಡಲದ ಉಷ್ಣಾಂಶ ಸರಾಸರಿಗಿಂತ ಹೆಚ್ಚಾಗುತ್ತಿದೆ. ವಾಯುಮಂಡಲದಲ್ಲಿ ಇಂದು CFC ಸಾಂದ್ರತೆ 4-6 ಆಗಿರುತ್ತದೆ. ವಾಯುಮಂಡಲದಲ್ಲಿ ಇದರ ಜೀವದಾನ ಸುಮಾರು 75 ವರ್ಷಗಳು, ಅಂದರೆ 75 ವರ್ಷಗಳವರೆಗೆ ಇರುತ್ತದೆ. CFCಯನ್ನು ಅತಿಯಾಗಿ ಉತ್ಪಾದನೆ ಮಾಡಿರುವುದು ಅಭಿವೃದ್ಧಿ ಹೊಂದಿದ ಪಾಶ್ಚಾತ್ಯ ರಾಷ್ಟ್ರಗಳು. ಆದರೆ ಇದನ್ನು ಭೂಮಂಡಲೀಯ ಮಾರುತಗಳು ಅಂಟಾರ್ಟಿಕಾ ಮತ್ತು ಆರ್ಕ್ಟಿಕ್ ಪ್ರದೇಶದ ಕಡೆಗೆ ಸ್ಥಳಾಂತರಿಸಿದ್ದರಿಂದ ಈ ಪ್ರದೇಶಗಳ ಮೇಲಿರುವ ಓಜೋನ್ ವಲಯ ತೆಳವಾಗುತ್ತಿದೆ. ಇದರಿಂದ ಉಷ್ಣತೆ ಹೆಚ್ಚಿ ಹಿಮರಾಶಿಗಳು ಕರಗುತ್ತಿವೆ ಎಂದು ಹೇಳಬಹುದು. ವಾಯುಗುಣದ ಮೇಲೆ ಮಾನವನ ಪ್ರಭಾವದಲ್ಲಿ 4ನೆಯದು ಅರಣ್ಯ ನಾಶ. ಆಧುನಿಕ ಮಾನವ ಆರ್ಥಿಕ ಅಭಿವೃದ್ಧಿಗಾಗಿ ಮತ್ತು ಹೆಚ್ಚಾದ ಜನಸಂಖ್ಯೆಯ ಬೇಡಿಕೆಯನ್ನು ಈಡೇರಿಸುವುದಕ್ಕಾಗಿ ಅರಣ್ಯಗಳನ್ನು ಅತಿಯಾಗಿ ಬಳಕೆ ಮಾಡಿದ್ದರಿಂದ ಅರಣ್ಯ ನಾಶವಾಗುತ್ತಿದೆ. ಉದಾಹರಣೆಗೆ, ಕೈಗಾರಿಕೆಗಳಿಗೆ ಬೇಕಾದ ಕಚ್ಚಾ ವಸ್ತು ಪಡೆಯುವಿಕೆ, ಕಟ್ಟಡ ಸಾಮಗ್ರಿಗಳು ಅಂದರೆ ಕಿಟಕಿ ಬಾಗಿಲ ಇನ್ನು ಮುಂತಾದವುಗಳಿಗಾಗಿ, ಕಾಗದ ತಯಾರಿಸಲಿಕ್ಕೆ ಮತ್ತು ಇಂಧನ ಅಂದರೆ ಉರುವಲಕ್ಕಾಗಿ ಮರಗಿಡಗಳನ್ನು ಬಳಸಲಾಗುತ್ತಿದೆ. ಇದರ ಪರಿಣಾಮದಿಂದ ಅಂದರೆ ಅರಣ್ಯ ನಾಶದಿಂದ ವಾಯುಮಂಡಲದ ತಾಪಮಾನ ಹೆಚ್ಚುತ್ತಿರುವುದಲ್ಲದೆ ಮಳೆಯ ಪ್ರಮಾಣ ಕಡಿಮೆಯಾಗಿದೆ ಮತ್ತು ಮರುಭೂಮೀಕರಣ ಹೆಚ್ಚಾಗುತ್ತಿದೆ. ಅರಣ್ಯನಾಶದಿಂದ ಅರಣ್ಯವು ಜಾಗತಿಕ ತಾಪಮಾನವನ್ನು 2 ರೀತಿಯಲ್ಲಿ ಹೆಚ್ಚಿಸುತ್ತಿದೆ. 1, ಅರಣ್ಯನಾಶದ ಪ್ರಕ್ರಿಯೆಯಲ್ಲಿ ಅಂದರೆ ಮರಗಿಡಗಳನ್ನು ಕಡಿಯುವಾಗ ಮತ್ತು ಸುಡುವಾಗ ಇಂಗಾಲದ ಡೈಆಕ್ಸೈಡ್ ಬಿಡುಗಡೆಯಾಗುತ್ತದೆ. ಮತ್ತು 2, ಅರಣ್ಯನಾಶದಿಂದ ಅರಣ್ಯಗಳಲ್ಲಿ ಮರಗಿಡಗಳು ಕಡಿಮೆ ಪ್ರಮಾಣದಲ್ಲಿದ್ದು ಅವು ಸೆರೆಹಿಡಿಯಬಹುದಾದ ಇಂಗಾಲದ ಡೈಆಕ್ಸೈಡ್ ಪ್ರಮಾಣ ಕಡಿಮೆಯಾಗುವುದರಿಂದ ವಾತಾವರಣದಲ್ಲಿ ಇಂಗಾಲದ ಡೈಆಕ್ಸೈಡ್ ಹಾಗೇ ಉಳಿಯುತ್ತದೆ. 5, ವಿದ್ಯುತ್ ಸ್ಥಾವರಗಳು. ಜನಸಂಖ್ಯೆ ಹೆಚ್ಚಳದಿಂದ ಇಂದು ವಿದ್ಯುತ್ತಿನ ಬೇಡಿಕೆ ಹೆಚ್ಚಾಗಿದ್ದರಿಂದ ವಿದ್ಯುತ್ ಸ್ಥಾವರಗಳನ್ನು ನಿರ್ಮಿಸುವುದು ಸಹ ಹೆಚ್ಚಾಗಿದೆ. ವಿದ್ಯುತ್ ಉತ್ಪಾದಿಸುವ ಉದ್ಯಮದಲ್ಲಿ 93% ಕಲ್ಲಿದ್ದಲನ್ನು ಸುಡುವುದರಿಂದ ಇಂಗಾಲದ ಡೈಆಕ್ಸೈಡ್ ಹೊರಸೂಸುವಿಕೆಯು ಉಂಟಾಗುತ್ತದೆ. ಉದಾಹರಣೆಗೆ, ಸಂಯುಕ್ತ ರಾಜ್ಯಗಳಲ್ಲಿ ಇಂಗಾಲದ ಡೈಆಕ್ಸೈಡ್ ಹೊರಸೂಸುವಿಕೆಯ 40% ವಿದ್ಯುತ್ ಉತ್ಪಾದನೆಯಿಂದ ಉಂಟಾಗುತ್ತದೆ. 6, ಸಾರಿಗೆ ಅಭಿವೃದ್ಧಿ. ಇಂದು ಜನಸಂಖ್ಯೆ ಹೆಚ್ಚಾದಂತೆ ಸಾರಿಗೆಯ ಅಭಿವೃದ್ಧಿಯೂ ಹೆಚ್ಚಾಗುತ್ತಿದೆ. ಇದರಿಂದ ಸಾರಿಗೆಯಲ್ಲಿ ಬಳಸುತ್ತಿರುವ ಪೆಟ್ರೋಲ್ ಮತ್ತು ಡೀಸೆಲ್ ಬಳಕೆಯಿಂದ ಹೊರಸೂಸುವಿಕೆಯಾದ ಇಂಗಾಲ ಡೈಆಕ್ಸೈಡ್ ಇಂದು ವಾತಾವರಣದಲ್ಲಿ ಸೇರಿ ವಾಯುಗುಣದ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತಿದೆ. ಉದಾಹರಣೆಗೆ, ಸಂಯುಕ್ತ ರಾಜ್ಯಗಳಲ್ಲಿ ಇಂಗಾಲ ಡೈಆಕ್ಸೈಡ್ ಹೊರಸೂಸುವಿಕೆಯ 33% ಜನರು ಮತ್ತು ಸರಕುಗಳ ಸಾಗಾಣಿಕೆಯಿಂದ ಬರುತ್ತದೆ ಎಂದು EPA
ಎನ್ವೈರನ್ಮೆಂಟ್ ಪ್ರೊಡಕ್ಷನ್ ಏಜೆನ್ಸಿ ವರದಿಗಳು ಹೇಳಿರುತ್ತವೆ. ವಾಯುಗುಣದ ಮೇಲೆ ಮಾನವನ ಪ್ರಭಾವದಲ್ಲಿ 7ನೇ ಅಂಶ ಆಧುನಿಕ ಕೃಷಿ. ಜನಸಂಖ್ಯೆ ಹೆಚ್ಚಳದಿಂದಾಗಿ ಆಹಾರ ಬೇಡಿಕೆಯೂ ಹೆಚ್ಚಾಗಿದ್ದರಿಂದ ಕೃಷಿಯನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ. ಆಧುನಿಕ ಕೃಷಿ ದೊಡ್ಡ ಪ್ರಮಾಣದ ಮೀಥೇನ್ ಮತ್ತು ಇಂಗಾಲದ ಡೈಆಕ್ಸೈಡ್ ಅನ್ನು ವಾತಾವರಣಕ್ಕೆ ಬಿಡುಗಡೆ ಮಾಡುತ್ತಿವೆ. ವಿಶ್ವದಾದ್ಯಂತ ಹೊರಸೂಸುವಿಕೆಗೆ ಕೃಷಿ 40% ಇಂಗಾಲದ ಡೈಆಕ್ಸೈಡ್ ಅನ್ನು ನೀಡುತ್ತದೆ. 8 ರಸಗೊಬ್ಬರಗಳು. ವ್ಯವಸಾಯದಲ್ಲಿ ಸಾರಜನಕ ಸಮೃದ್ಧ ರಸಗೊಬ್ಬರಗಳ ಬಳಕೆಯು ಸಾಗುವಳಿ ಭೂಮಿಯಲ್ಲಿ ಶಾಖದ ಪ್ರಮಾಣವನ್ನು ಹೆಚ್ಚಿಸುತ್ತದೆ. ಸಾರಜನಕ ಆಕ್ಸೈಡ್ಗಳು ಇಂಗಾಲದ ಡೈಆಕ್ಸೈಡ್ಗಿಂತ 300 ಹೆಚ್ಚಿನ ಶಾಖವನ್ನು ಕೊಡುತ್ತವೆ. ಬಿಡುಗಡೆಯಾದ 62% ನೈಟ್ರಸ್ ಆಕ್ಸೈಡ್ ಕೃಷಿ ಉತ್ಪನ್ನಗಳಿಂದ ಬಂದಿದೆ ಎಂದು ಹೇಳಬಹುದು. 9 ತೈಲ ಕೊರೆಯುವಿಕೆ. ಈ ಉದ್ಯಮದಿಂದ ಸುಟ್ಟು ಹೋಗುವಿಕೆಯು ವಾತಾವರಣಕ್ಕೆ ಬಿಡುಗಡೆಯಾಗುವ ಇಂಗಾಲದ ಡೈಆಕ್ಸೈಡ್ನ ಮೇಲೆ ಪರಿಣಾಮ ಬೀರುತ್ತದೆ. ಪಳಿಯುಳಿಕೆ ಇಂಧನಗಳಾದ ಪೆಟ್ರೋಲ್ ಡೀಸೆಲ್ಗಳ ಮರುಪಡೆಯುವಿಕೆ, ಸಂಸ್ಕರಣೆ ಮತ್ತು ವಿತರಣೆಯು ಸರಿಸುಮಾರು 8% ಇಂಗಾಲದ ಡೈಆಕ್ಸೈಡ್ ಮತ್ತು 30% ಮಿಥೇನ್ ವಾಯು ಮಾಲಿನ್ಯಕ್ಕೆ ಕಾರಣವಾಗಿದೆ. 15 ನೈಸರ್ಗಿಕ ಅನಿಲ ಕೊರೆಯುವಿಕೆ. ನೈಸರ್ಗಿಕ ಇಂಧನ ಕೊರೆಯುವಿಕೆಯು ಪಶ್ಚಿಮ ಸಂಯುಕ್ತ ರಾಜ್ಯವಾದ ವ್ಯೂಮಿಂಗ್ ನಂತಹ ರಾಜ್ಯಗಳಲ್ಲಿ ಭಾರೀ ವಾಯು ಮಾಲಿನ್ಯಕ್ಕೆ ಕಾರಣವಾಗುತ್ತಿದೆ. 11 ತ್ಯಾಜ್ಯ ಪದಾರ್ಥ. ನಗರೀಕರಣದಿಂದಾಗಿ ನಗರದ ತ್ಯಾಜ್ಯ ಪದಾರ್ಥಗಳು ಭೂಮಿಯ ಮಣ್ಣಿನಲ್ಲಿ ಹುದುಗಿ ರಾಸಾಯನಿಕ ಕ್ರಿಯೆಯಿಂದ ಮಿಥೇನ್ ಮತ್ತು ನೈಟ್ರೈಸ್ ಆಕ್ಸೈಡ್ ಅನಿಲಗಳನ್ನು ಬಿಡುಗಡೆ ಮಾಡುತ್ತವೆ. ವಾತಾವರಣದಲ್ಲಿ ಸರಿಸುಮಾರು 18% ಮಿಥೇನ್ ಅನಿಲವು ತ್ಯಾಜ್ಯ ವಿಲೇವಾರಿ ಮತ್ತು ಸಂಸ್ಕರಣೆಯಿಂದ ಬರುತ್ತವೆ. ವಾಯುಗುಣದ ಮೇಲೆ ಮಾನವನ ಪ್ರಭಾವದಲ್ಲಿ 12 ಹೆಪ್ಪುಗಟ್ಟಿದ ನೆಲ ಅಥವಾ ಪರ್ಮಾಫ್ರಾಸ್ಟ್. ಪರ್ಮಾಫ್ರಾಸ್ಟ್ ಎಂದರೆ 2 ಅಥವಾ ಹೆಚ್ಚಿನ ವರ್ಷಗಳವರೆಗೆ ನಿರಂತರವಾಗಿ 0°C ಅಥವಾ 32°F ಕಡಿಮೆ ಉಷ್ಣಾಂಶವಿರುವ ನೆಲವಾಗಿದೆ. ಇವು ಹೆಚ್ಚು ಉತ್ತರ ಗೋಳಾರ್ಧದಲ್ಲಿವೆ. ಉದಾಹರಣೆಗೆ ಅಲಾಸ್ಕಾ, ಗ್ರೀನ್ಲ್ಯಾಂಡ್, ಕೆನಡಾ ಮತ್ತು ಸೈಬೀರಿಯಾದ ಪ್ರದೇಶಗಳು. ಪರ್ಮಾಫ್ರಾಸ್ಟ್ ಕರಗುವಿಕೆಯು ಸಿಕ್ಕಿಬಿದ್ದ ಹಸಿರು ಮನೆ ಅನಿಲಗಳನ್ನು ಬಿಡುಗಡೆ ಮಾಡುತ್ತದೆ. ಇದು ಹೆಚ್ಚು ಪರ್ಮಾಫ್ರಾಸ್ಟ್ ಕರಗುವಿಕೆಯನ್ನು ಇನ್ನಷ್ಟು ವೇಗಗೊಳಿಸುತ್ತದೆ. ಸೈಬೀರಿಯನ್ ಪರ್ಮಾಫ್ರಾಸ್ಟ್ನಲ್ಲಿ ಮಾತ್ರ ಸುಮಾರು 500 GT ಇಂಗಾಲ ಸಿಕ್ಕಿಬಿದ್ದಿದೆ ಎಂದು ವಿಜ್ಞಾನಿಗಳು ಲೆಕ್ಕ ಹಾಕಿದ್ದಾರೆ. 1 GT 1 ಬಿಲಿಯನ್ ಟನ್ಗಳಿಗೆ ಸಮನಾಗಿರುತ್ತದೆ. ಉಪಸಂಹಾರ. ಮಾನವನು ಕೈಗೊಂಡಿರುವ ಈ ಎಲ್ಲ ಚಟುವಟಿಕೆಗಳು ಪರಿಸರಕ್ಕೆ ಮಾರಕವಾಗಿದ್ದು ಇವುಗಳಿಂದ ಹೊರಹೊಮ್ಮುವ ಮಲಿನಕಾರಿಗಳು ಅಪಾರ ಪ್ರಮಾಣದಲ್ಲಿವೆ. ಅವು ಚಲನಾತ್ಮಕ ಗುಣವನ್ನು ಹೊಂದಿದ್ದು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಮಾರುತಗಳಿಂದಾಗಲಿ ಅಥವಾ ಮತ್ಯಾವುದೋ ಶಕ್ತಿಗಳಿಂದ ವರ್ಗಾಯಿಸಲ್ಪಡುತ್ತವೆ. ಹೀಗೆ ವಾಯುಗುಣದ ಮೇಲೆ ಮಾನವನ ಪ್ರಭಾವ ಅತಿಯಾಗಿದ್ದು ವಾಯುಗುಣದ ಬದಲಾವಣೆಗೆ ಮಾನವನ ವಿವಿಧ ಚಟುವಟಿಕೆಗಳ ಪ್ರಭಾವ ಕಾರಣವಾಗಿರುತ್ತವೆ ಎಂದು ಹೇಳಬಹುದು. ಈ ವಿಡಿಯೋವನ್ನು ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋ ಆದ ಮಣ್ಣು ಮತ್ತು ಜಲರಾಶಿಗಳ ಮೇಲೆ ಮಾನವನ ಪ್ರಭಾವದೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.